हेलो और आत्रा नमस्ते यार अरे ना स्वामी ना दीक्षित अंत चिक्कमगळूरु इंद तुम्बा दिन ट्रई ಮಾಡ್ತಿದ್ದೆ ಸ್ವಾಮಿ ರಿಸೀವ್ ಮಾಡಿರಲಿಲ್ಲ ಇವತ್ತು ರಿಸೀವ್ ಮಾಡಿದ್ರಿ ಹೌದು ಸ್ವಾಮಿ ಏನಿಲ್ಲ ನಿಮ್ಮ ಹತ್ರ ಏನೋ ಕೇಳ್ಬೇಕಂತ ಫೋನ್ ಮಾಡಿದೆ ಏನು ಸ್ವಾಮಿ ಅದು ಸ್ವಲ್ಪ ಖಾಲಿ ಲ್ಯಾಂಡ್ ಅಲ್ಲಿ ನಾವು ಈಗ ಹೆಬ್ಬೇವು ಅಂತ ಗಿಡ ಹಾಕ್ತೀವಲ್ಲ ಸ್ವಾಮಿ ಅದು ಹೆಬ್ಬೇವು ಹೆಬ್ಬೇವು ಅಂತ ಗಿಡ ಬರುತ್ತಲ್ಲ ಅದನ್ನ ಹಾಕಿ 10 ವರ್ಷಕ್ಕೆ ಕಡಿತೀವಲ್ಲ ಕಡಿಯೋದ್ರಿಂದ ಏನಾದ್ರು ಪ್ರಾರಂಭ ಆಗುತ್ತೆ ಅನ್ನೋದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದ್ದೆ ಸ್ವಾಮಿ ಏನಕ್ಕೆ ಕಡಿತಿರೋ ಸ್ವಾಮಿ ಇದು ಅದು 10 ವರ್ಷ ಮಾತ್ರ ಅದಾದ್ರೆ ಕಟಿಂಗ್ ಇವತ್ತು ಸ್ವಾಮಿ ಅದನ್ನು ಶಾಮಿಲ್ ಅವ್ರು ತಗೊಂಡಿದ್ದಾರೆ ಅವ್ರಿಗೆ ಇನ್ನೊಂದು 10 ವರ್ಷ ಇದ್ರೆ ಏನಾಗತ್ತಪ್ಪ ಅದು ಬದುಕಿದ್ರೆ ಬದುಕಿರೋವರೆಗೂ ಇದ್ರೆ ನಿಂಗೆ ಏನ್ ನಷ್ಟ ಹೇಳು ಇನ್ನು ದೊಡ್ಡ ಅದಕ್ಕೆ ಸ್ವಾಮಿ ಅದ ನಿಮ್ದು ವೃಕ್ಷರಕ್ಷ ಅಂತ ನೋಡಿದ್ರಂಗ ನಾನು ಯಾಕೋ ಹಾಕಕ್ ಮುಂದೆ ನಿನ್ನ ಮರ ನಿನ್ಗೆ ಅಧಿಕಾರ ಇದೆ ಇವಾಗ ನಿನ್ನ ಪ್ರಾಣಿಗಳು ನಿನ್ನ ವಿಚಾರಗಳಿಗೆ ನಾವು ಮಾತಾಡೋದು ಸಂವಿಧಾನಿಕವಾಗಿ ತಪ್ಪಾದ್ರು ಮಾನವೀಯತೆ ದೃಷ್ಟಿಯಿಂದ ನಿನ್ಗೇನಕ್ ನಷ್ಟ ಹೇಳು 10 ವರ್ಷ ಅಲ್ಲ 20 ವರ್ಷ ಇದ್ರೆ ನಿನ್ ಮಕ್ಕಳಿಗಾದ್ರೂ ಅದು ಆಸ್ತಿನೇ ಇಲ್ಲ ಅದಾಗದೇ ಒಣಗಿದಾಗ ಸತ್ತು ಅದನ್ನ ಬಳಸ್ಕೊಳ್ಳೋದಿಲ್ಲ ಇನ್ನು ಬೆಲೆ ಜಾಸ್ತಿ ಸಿಗುತ್ತೆ ನಿಮ್ಗೆ ಸಮಯ 20 ವರ್ಷ ಬಿಡೋದ್ರಿಂದ ಅದೇನು ತೊಂದ್ರೆ ಇಲ್ಲ ಅದು ಅದು ಅವಾಗ ಮರ ಒಡೆಯತ್ತೆ ಏನೋ ಅಂತ ಹೇಳ್ತಾರೆ ಸ್ವಾಮಿ ಅವಾಗ ಅದು ಅದು ಸೇಲ್ ತಗೊಳಲ್ಲ ಅದನ್ನ ಹೆಬ್ಬೇವು ಅಂದ್ರೆ ಏನಕ್ ಬಳಸ್ತಾರೆ ಗೊತ್ತಿಲ್ಲ ನಂಗೆ ಬಟ್ ಇದು ಒಂದು ಮಾತು ಹೇಳ್ತೀನಿ ಇದನ್ನೆಲ್ಲ ನಾನು ಹೇಳ್ಕೊಡೋದು ಅಸಹ್ಯ ಆಗತ್ತೆ ಅಂತದ್ದೇನಿಲ್ಲ ಅದು ಒಡ್ಕೊಳ್ಳೋದು ಇಲ್ಲ ಏನೇ ಇಲ್ಲ ಅವರೆಲ್ಲ ಊಹೆ ಮಾಡ್ಕೊಂಡಿರೋ ಕಥೆಗಳು ಮರ ವಯಸ್ಸು ಜಾಸ್ತಿ ಆದಷ್ಟು ವುಡ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಇಂಥ ಕೆಲಸಗಳು ಯಾಕೋ ಮಾಡ್ತೀರಿ ನೀವು ಅದಕ್ಕೆ ಅದಕ್ಕೆ ನಾನು ಗಿಡ ಗಿಡ ತಂದು ಹಂಗೆ ಇಟ್ಟಿದ್ದೀನಿ ಬಿಟ್ಟು ನೆಟ್ಟಿಲ್ಲ ಅದಕ್ಕೆ ನಾನು ನೆಟ್ ಸುಮ್ನೆ ಅದ ನಮ್ ಕಡೆಯಿಂದ ಒಂದ್ ಮರ ಎಲ್ಲಾದ್ರೂ ಕಾಡಲ್ಲಿ ನೆಟ್ ಬಿಡಿ ಇಲ್ಲ ನಟ್ತಿ ಹಂಗ ಕೆಲವ್ ನಟ್ಟಿದೀನಿ ಸ್ವಾಮಿ ಕೊಲ್ಲೋದು ಬೇಡ ನೀವು ಕಾಡಲ್ಲಿ ನಡಿ ಅಥವಾ ನಿಮ್ಮ ಲ್ಯಾಂಡ್ ಗೆ ತೊಂದ್ರೆ ಇಲ್ಲ ಆದಷ್ಟಕ್ಕೆ ಬೆಳೆಸ್ಕೊಳ್ಳುತ್ತೆ ಮರ ಅಂದ್ರೆ ನೋಡ ಇವಾಗ ನೀವು ಪೈರ್ ಇದೆ ಅದಕ್ಕೆ ನೀವು ಜೀವನನೇ ಆಧಾರ ಮಾಡಿ ದಿನ ಅದಕ್ಕೆ ನೀರ್ ಹಾಕ್ತಿರಿ ಅದಕ್ಕೆ ಪೋಷಕ ಹಾಕ್ತಿರಿ ಗೊಬ್ಬರ ಹಾಕ್ತಿರಿ ಅವಾಗ ನಿಮಗೆ ಅಧಿಕಾರ ಇದೆ ಮರ ಆದಷ್ಟಕ್ಕೆ ಬೆಳೆಕೊಳ್ಳುತ್ತೆ ಪಾಪ ನಾನ್ ನಿಮ್ ನೋಡಿದ್ರೆ ನಾ ಒಂದ್ ಅನ್ಕೊಂಡಿದ್ದೀನಿ ಸ್ವಾಮಿ ಅದು ಆಗುತ್ತೆ ಅಲ್ಲ ನನಗೂ ಗೊತ್ತಿಲ್ಲ ಈ ಕಾಡ್ ಸೈಡಲ್ಲಿ ಪ್ರಾಣಿಗಳಿಗೆಲ್ಲ ಮಂಗಗಳಿಗೆಲ್ಲ ಆಹಾರ ಸಿಗೋದಲ್ಲ ಅಂತ ಪ್ಲೇಸ್ ಗಳು ನಾನು ಹಲಸಿನ ಮರಗಳು ನರ್ಸರಿಯಿಂದ ಫ್ರೀ ಕೊಡ್ತಾರೆ ಮಾವಿನ ಮರಗಳು ಅಂತವೆಲ್ಲ ಬೆಳೆಸಿ ಪಾಪ ಮತ್ತೆ ಈ ಮರಗಳಿದೆಯಲ್ಲನ ಈ ಎಬ್ಬೆವೆ ಆಗ್ಲಿ ಇದನ್ನ ನೀವು ಈ ಉಪಯೋಗವಿಲ್ಲದೆ ಇರೋ ಲ್ಯಾಂಡ್ ಗಳೆಲ್ಲ ಹಾಕ್ಬಿಡಿ ಅದು ಕೊನೆಯಲ್ಲಿ ಪರವಾಗಿಲ್ಲ ಕಾಡು ಪ್ರಾಣಿಗಳಿಗೆ ಪಾಪ ಅವಕ್ಕೇನು ಕಾಡಲ್ಲೇನು ಇದೇ ಇದೇ ಸಿಗಲ್ಲ ನಿಮ್ ಮರಗಳಿದೆಯಲ್ಲ ನೀವು ಮೊದಲನೇದಾಗಿ ಮರಗಳ ವ್ಯವಸಾಯ ಮಾಡೋ ರೈತರು ಏನ್ ಮಾಡ್ಬೇಕು ಆ ಮರಗಳ ಹತ್ರ ಮಾತಾಡ್ಬೇಕು ನೀವು ಯಾವ್ದೇ ವ್ಯವಸಾಯ ಮಾಡೋರು ಆ ಪೈರ್ ಹತ್ರ ಮಾತಾಡ್ಬೇಕು ನೋಡಪ್ಪ ನಿಮ್ಮನ್ನ ನಾವು ತಂದಿರೋದೆ 10 ವರ್ಷಕ್ಕೆ ಸಾಕ್ತಿವಿ 10 ವರ್ಷ ಆದ್ಮೇಲೆ ನಿಮ್ಮನ್ನ ಬಳಸ್ಕೋತೀವಿ ಅಂತ ಪ್ರೀತಿಯಿಂದ ಸಾಕಿ ತಪ್ಪೇನಿಲ್ಲ ನೋಡ ನೀವು ವೃತ್ತಿಪರವಾಗಿ ಮಾಡ್ತೀರಿ ನೀವು ಬೆಳೆಸೋ ಹಂಗಿದ್ರೆ ಅದಷ್ಟು ಕದ ಬೆಳಿದ್ರೆ ನಿಮ್ಗೆ ಅಧಿಕಾರ ಇರಲ್ಲ ಅದ್ರ ಮೇಲೆ ಜಾಗ ನಿಂತಿದ್ರು ಅನ್ನೋದು ಬಿಟ್ರೆ ನಿಮ್ಮ ಹಂಗಿಲ್ದೆ ಬೆಳೆದಿದೆ ಅದು ನೀವೇ ಎಲ್ಲ ಹಾಕಿ ಬೆಳೆಸಿದಾಗ ಆ ರೀತಿ ಮಾಡ್ಬೋದು ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೋಬಹುದು ಯಾಕಂದ್ರೆ ಬೇಜಾರ ಅನ್ಸ್ಬಿಡುದು ನಮ್ ಕೈಯಿಂದ ಆಮೇಲೆ ನೆಕ್ಸ್ಟ್ ಕಡಿಬೇಕಲ್ಲ ಅದಕ್ಕೆ ನಂಗೆ ಬೇಜಾರಾಗುತ್ತೆ ಅದಕ್ಕೆ ಹಾಗಾದ್ರೆ ಅದಕ್ಕೆ ಅದ್ರ ಬಗ್ಗೆ ಅದ್ರ ಬಂದು ಅಡಕೆ ಗಿಡಗಳು ಅಡಕೆ ಗಿಡಗಳು ಒಂದೂವರೆ ತರ ಇತ್ತು ಸರ್ ಅದಕ್ಕೆ ನೆಕ್ಸ್ಟ್ ಅದನ್ನೇ ಹಾಕೋಣ ಅಂತ ಹಾಕು ಅಡಿಕೆ ಗಿಡ ಹಾಕು ಫಲ ಯೂಸ್ ಮಾಡಿದ್ರೆ ಖುಷಿ ಪಡ್ತಾರೆ ಅಡಕೆ ಗಿಡ ಯಾರು ಕಡಿಯೋಲ್ಲ ಸರ್ ಯಾರು ಕಡಿಯಕ್ ಹೋಗಲ್ಲ ಲಕ್ಷ್ಮಿ ಅಂತ ಹೇಳಿ ಅದನ್ನ ಯಾರು ಇದ್ ಮಾಡಕ್ ಹೋಗಲ್ಲ ಅದಕ್ಕೆ ಅದನ್ನೇ ಹಾಕ್ಬಿಡೋಣ ಅಂತ ಸುಮ್ಮನೆ ಅದಕ್ಕೆ ಅಂತ ಅಂತ ಇದ್ದಿದ್ರೆ ಬೇಕಿದ್ರೆ ಕಾಡ್ ತೇಳಲ್ಲ ಯಾವ ಎಲ್ಲ ಮರಗಳು ಹಲಸಿನ ಮರಗಳು ಮಾವಿನ ಮರಗಳು ಫ್ರೀ ಆಗಿ ಕೊಡ್ತಾರೆ ಅವನು ಸಾಧ್ಯ ಆದಷ್ಟು ನೋಡೋಣ ಅಂತ ಹಂಗೆ ಮಾಡ್ ಬಂಗಾರ ಎಂತ ಒಳ್ಳೆಯವನು ನೀನು ಅಹೋರಾತ್ರ ಏನು ಇಲ್ಲ ನಿನ್ ಮುಂದೆ ನೀನೇ ಸಂವಾದ ಸಂವೇದನೆ ನೋಡ್ತಾ ಇದ್ರೆ ನಿನಗೆ ಕಾಲ್ ಮುಗಿಯೋಣ ಅನ್ಸ್ತದೆ ಸ್ವಾಮಿ ನಾವು ಹಂಗಂದ್ರೆ ನಾವು ನಮಗೆ ನಂಗೊಂಥರ ಆಗುತ್ತೆ ಹೌದು ಮತ್ತೆ ನಿನಗೆ ಹೆಚ್ಚು ಧಾರಾಳವಾಗಿ ಯೋಚನೆ ಮಾಡಿ ಖುಷಿಯಲ್ಲಿ ಇಲ್ಲ 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 ನೀವು ಕೆಲವು ಪಿನ್ ನೋಡಿಯೋದು ನಂಗೆ ನಿಮ್ದು ವಿಡಿಯೋ ನೋಡಿದಾಗ ನಂಗೆ ಅನ್ಸೋದು ಕೆಲ ಕಡೆ ಸಿಟಿಗೆಲ್ಲ ಹಾಸನ್ ಸ್ವಾಮಿ ನಂಗೆ ಕೆಲಸ ಮಾಡೋದು ಹೇಳಿದ್ರೆ ನೀವು ಬೈದಿರ ಅನ್ಸುತ್ತೆ ಅಂತ ಕೆಲಸ ಮಾಡ್ತೀನಿ ನನಗೆ ಬಾರಲ್ಲಿ ಕ್ಯಾಶಿಯರ್ ಕೆಲಸ ಮಾಡ್ತೀನಿ ಸ್ವಾಮಿ ಯಾಕಂದ್ರೆ ಹೊಟ್ಟೆ ಪಾಡಿಗೋಸ್ಕರ ಈಗ ಬದುಕ್ಬೇಕಲ್ಲ ಯಾರ ಕೈ ಕೆಳಗಿರ್ಬಾರ್ದು ಮುಂದೆ ಅಂತ ಆತರ ಅದಕ್ಕೋಸ್ಕರ ನಿಮ್ಮ ವೃತ್ತಿ ಜಮೀನ್ ಇರೋದ್ರಿಂದ ಎಷ್ಟ್ ಬರುತ್ತೆ ಸಂಬಳ ನಿಮಗೆ
ನನಗೊಂದು 20,000 ಕೊಡ್ತಾರೆ ಸರ್. ಮತ್ತೆ 20,000 ನೀನ್ ಹಂಗೆ ದುಡಿಯೋವಾಗ ಮನೆ ಆಳು ಏನಾಗುತ್ತೆ ಗೊತ್ತಾ? ನೀವು ಕುಡುಕ ಇದು ಬಾರ್ಲ್ ಎಲ್ಲ ಮಾಡೋದ್ರಿಂದ ಏನಂದ್ರೆ ತೊಂದ್ರೆ, ಡ್ರಿಂಕ್ಸ್ ಮಾಡಲ್ಲ, ಡ್ರಿಂಕ್ಸ್ ಏನ್ ಮಾಡಲ್ಲ ಕತ್ತೆ. ಏನಾಗತ್ತೆ, ಅಲ್ಲಿ ಬಂದು ಕುಡಿತಾರಲ್ಲ ಜನ, ಮಕ್ಕಳ ಆಟಿಕೆ ಕೂಡ ತಂದ್ಕೊಡಲ್ಲ, ಹೆಂಡತಿಗೆ ಮನೆಗೆ ಉಪ್ಪುಗಿಯೋ ದುಡ್ಡಿರೋದಿಲ್ಲ, ಬಂದು ಅಲ್ಲಿ ಕುಡಿದು ಕುಡಿದು ಹಾಳು ಮಾಡ್ತಾರಲ್ಲ, ಅವ್ರ ಶ್ರಾಪ ತಟ್ಟತ್ತೆ ನಿಮ್ಗೆಲ್ಲ. ಅದಕ್ಕೇನು ಮಾಡಬಾರ್ದು ಅಂತ ಹೇಳ್ತಿದೀರ ಈಗ? ಹಂಗಲ್ಲ, ನೀನು ನಾನು ಹೇಳಲ್ಲ, ಆದ್ರೆ ಮಾಡು, ಯಾವುದೇ ವೃತ್ತಿ ಮಾಡು, ಕಾಫಿ ಶಾಪ್ ಕೂಡ ಮಾಡು, ಮನೆ ಹಾಳಾಗೋ ಹಂಗೆ ನೋಡಬಾರ್ದು. ಓಕೆ, ದಿನ ಅವ್ರ ಮನೇನ ಹೆಂಗ್ ನೋಡ್ಕೋತಾ ಇದಾರೆ ಅಂತ ನೋಡಿ. ನನಗೆ ಒಂದ್ಸಲ ಪಶ್ಚಾತ್ತಾಪ ಸ್ವಾಮಿ, ನಾನು ಯಾಕೋ ಕುಡಿತಾ ಒಂದೇ ಅಲ್ಲ, ಯಾವುದ್ರಿಂದ ಮನೆ ಹಾಳಾಗುತ್ತೋ ಜನ ವೃತ್ತಿ, ಆ ವೃತ್ತಿಯಿಂದ ನಿಮಗೆ ಶ್ರಾಪಗಳು ಸಿಗುತ್ತೆ. ಅದಕ್ಕೆ ಏನ ಗೊತ್ತಾ ಸ್ವಾಮಿ, ನಾನು ಸುಮ್ನೆ ಕಾಲೆ ಕೂತ್ರೆ ಈಗ ಜನ ಏನಂತಾರೆ, ದುಡಿಯೋ ವಯಸ್ಸಲ್ಲಿ ದುಡಿಯಲ್ಲ, ಇವ್ರೇನು ಸೋಮಾರಿಗಳು ಅಂತ ಅನ್ಕಂತಾರೆ. ನಿನ್ಗೆ ಸಂಬಂಧಿಸಿದ ಇವಾಗ ರೈತರಿಗೆಲ್ಲ ಇಷ್ಟ ಬಂದ ಮಾರ್ಬೋದು ಅಂತ ಇದೆಯಲ್ಲ, ರೈತರದೆಲ್ಲ ಬೆಳೆನ ತಗೊಳ್ಳೋದು, ಮಾರ್ಕೆಟ್ ಅಲ್ಲಿ ಮಾರೋದು, ಇಂಥದ್ದೆಲ್ಲ ಧೈರ್ಯದ ಕೆಲಸಗಳು ಮಾಡ್ರು. ಅದೇ ಸ್ವಾಮಿ, ಸಾವಯವ ಕೃಷಿಗಳು ಮಾಡೋದ್ರಿಂದ ತರಕಾರಿಗಳು ತಾಂತ ಇಂಪೋರ್ಟ್ ಮಾಡ್ಕೊಂತಾರೆ ಬೆಂಗಳೂರಿಗೆ. ಜೈವಿಕ ಕೃಷಿ ಬಗ್ಗೆ ಮಾಡ್ಬೇಕು ಅಂತ ಅನ್ಕೊಂಡು ಸ್ವಾಮಿ, ಈಗ ಎಲ್ಲ ಲ್ಯಾಂಡ್ ಫುಲ್ ಇಂಪ್ರೂವ್ಮೆಂಟ್ ಮಾಡಿದೀವಿ, ಒಂದು 8-9 ಎಕರೆ ಇತ್ತು, ಅಷ್ಟು ಫುಲ್ ಇಂಪ್ರೂವ್ಮೆಂಟ್ ಮಾಡಿ ಕಾಫಿ ಅಡಿಕೆ ಎಲ್ಲ ಹಾಕಿ ಇಂಪ್ರೂವ್ಮೆಂಟ್ ಮಾಡಿ ಸ್ವಲ್ಪ ಹೊಸ್ದಾಗಿ ಬೋರ್ ಗಳೆಲ್ಲ ಒಟ್ಟು ಲೇನೆಲ್ಲ ಎಡ್ತೀವಿ ಸ್ವಾಮಿ, ಸ್ವಲ್ಪ ಸಾಲಗಳಾಗ್ಬಿಡ್ತು. ಸಿಗತ್ತೆ ಅಂತ ಜೀವನದಲ್ಲಿ ಗರ್ಭದಲ್ಲಿ 9 ತಿಂಗಳು ನಾವು ಇದ್ದು ಕಷ್ಟಪಟ್ಟು ಬಂದವರು, ದುಡ್ಡು ಸಿಗತ್ತೆ ಅಂದ್ರೆ ಏನೆಲ್ಲ ಮಾಡೋ ಬದಲು ಒಳ್ಳೆ ಕೆಲಸಗಳು ಮಾಡಿ, ಸತ್ತ ವೃಕ್ಷಗಳನ್ನ ಬಳಸ್ಕೊಳ್ಳಿ ಜನ, ಕೊಂದು ಬಳಸ್ಕೊಳ್ಳಿ. ಸಿಟಿ ಸೈಡ್ ಸಮಯ ನಾನು ಹಾಸನದಿಂದ ಮಧ್ಯೆ ಡಿವೈಡರ್ ಇದೆ ಸಮಯ, ಡಿವೈಡರ್ ಯಾರ್ದಾದ್ರು ಹೆಲ್ಪ್ ತಗೊಂಡು ಸ್ವಲ್ಪ ಗಿಡಗಳು ನೋಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅದೆಲ್ಲ ನೋಡು, ಮನೆ ಬಿಟ್ಟು ನಾವು ಯಾವತ್ತು ವೃಕ್ಷರಕ್ಷದಲ್ಲಿ ವಾರಕ್ಕೆ 1 ಗಂಟೆ ಮಾತ್ರ ಹಣ ಕೊಡಬಾರ್ದು, ಸೇವೆ ಮಾಡ್ಬೇಕು ಅಂತ ಹೇಳ್ತೀವಿ ವಿನಃ ಜೀವನ ಪರ್ಯಂತ ಇದೇ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ, ಅದು ಹೇಳೋದಿಲ್ಲ, ನಮ್ ರೂಲ್ಗೆ ವಿರುದ್ಧ. ನೀನು ವಾರಕ್ಕೆ 1 ಗಂಟೆ ಮಾತ್ರ ಕೊಡಷ್ಟೇ ಗಿಡಗಳಿಗೆ. ನೆಡೋದು ಬಿಟ್ಬಿಡ ಕತ್ತೆ, ನೆಡೋದು ಅದು ಮಾಡ್ಕೊಳತ್ತೆ. ನೀನು ಇರೋ ವೃಕ್ಷಗಳನ್ನ ಮುಳ್ಳುಗಳು ತೆಗೆದು ಪಾತಿ ಮಾಡಿ ರಕ್ಷಣೆ ಮಾಡಿ ಸಾಕು, ಮರ ಮಾಡು, 1 ಗಂಟೆ ಕೊಡು ಅಷ್ಟೇ. ಓಕೆ, ಚಿಕ್ಕಮಗಳೂರಲ್ಲಿ ಸ್ವಲ್ಪ ಬಿಸಿ ಇದೀರ ಅನ್ಸುತ್ತಲ್ಲ. ಇಲ್ಲ, ಎಲ್ಲ ಮಾತಾಡಿದ್ವಲ್ಲ ಅಂತ ಅನ್ಕೊಂಡೆ. ಅದೇ ಚಿಕ್ಕಮಗಳೂರು ಕೆಲಗಡೆ ಕಾಡುಗಳ ಸೈಡ್ ಎಲ್ಲ ಹೋಗ್ತಿರ್ತೀವಲ್ಲ, ಈಗ ಆತರ ಪ್ರಾಣಿಗಳಿಗೆಲ್ಲ ಆಹಾರನೆ ಸಿಗಲ್ಲ ಅಲ್ಲಿ, ಮಂಗಗಳಿಗೆಲ್ಲ. ಅವೆಲ್ಲ ಏನ್ ಮಾಡ್ತಾವಂದ್ರೆ ಊರ ಕಡೆ ತೋಟಗಳಿಗೆ ಬಂದು ಅಲ್ಲೆಲ್ಲ ಹಾನಿ ಮಾಡ್ತಾರೆ ಮಂಗಗಳಿಗೆ. ನಿನ್ ಮರಗಳ ಹೇಳಿ ಸ್ವಾಮಿ. ಅಷ್ಟೇ ಕಣ, ಥ್ಯಾಂಕ್ ಯು ವೆರಿ ಮಚ್, ಇದನ್ನ ಹಾಕ್ತೀನಿ ಫೇಸ್ಬುಕ್. ಆಯ್ತಮ್ಮ, ಆಯ್ತಾ.